ವೀಕ್ಷಕರೇ ಅಮ್ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ನೀರಿನ ಪೈಪ್ಲೈನ್ ಹೊಡೆದು ಕಾಲೋನಿಗೆ ನೀರು ನುಗ್ಗಿದಂತಹ ಘಟನೆ ತಿಪ್ಟೂರಿನ ವಾರ್ಡ್ ನಂಬರ್ 31ರಲ್ಲಿ ನಡೆದಿದೆ. ವೈಟಿ ರಸ್ತೆಯಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ಗುಂಡಿ ಮುಚ್ಚದ ಪರಿಣಾಮ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನುತ್ತಾರೆ ಕಾಲೋನಿಯ ನಿವಾಸಿಗಳು. ಇತ್ತ ಕಾಮಗಾರಿ ನಡೆದಿದ್ದ ಸ್ಥಳದಲ್ಲಿ ಹಲವೆಡೆ ಮಣ್ಣು ಕುಸಿದು ಗುಂಡಿ ಬಿದ್ದಿದೆ. ಕೆಲವೊಮ್ಮೆ ಅಲ್ಲಿ ವಾಹನಗಳು ಸಂಚರಿಸುವಾಗ ಪೇಚಿಗೆ ಸಿಲುಕಿದ್ದು ಉಂಟು. ಇನ್ನು ಈ ಸಂಬಂಧ ಕಳೆದ 3 ದಿನಗಳಿಂದ ವಾರ್ಡ್ ಕೌನ್ಸಿಲರ್ಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಬೇಸತ್ತ ಕಾಲೋನಿ ನಿವಾಸಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬಿಜೆಪಿ ಎಸ್ಸಿ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಕಾರ್ಯಕಾರಿಣಿ ಸಭೆಯನ್ನ ನಗರದ ಕನ್ನಡ ಭವನದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಉಚ್ಚಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಬ್ಬಾಕ ರವಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಭಾಗಿಯಾಗಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ, ರಾಜ್ಯ ಹಾಗೂ ಕೇಂದ್ರ ನಮ್ಮ ಎಸ್ಸಿ ಜನಾಂಗಕ್ಕೆ ಬಹಳ ಕೊಡುಗೆ ನೀಡಿದ್ದು ಡಿಸಿಎಂ ಆಗಿ ಗೋವಿಂದ ಕಾರಜೋಳ ಅವರನ್ನ ಮಾಡಿದ್ದಾರೆ ಎಂದರು. ಏನಿವತ್ತು ಎಸ್ಸಿ ಮೋರ್ಚಾ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ಸಭೆಯ ಮುಖ್ಯ ಉದ್ದೇಶ ಇಡೀ ಜಿಲ್ಲೆಯಲ್ಲಿ ನಾನೊಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಡೀ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಎಲ್ಲ ನಮ್ಮ ಜಿಲ್ಲಾ ಕಮಿಟಿ ಪ್ರತಿ ಬೂತ್ಗೂ ಹೋಗಿ ಇಡೀ ಜಿಲ್ಲೆಯ ಎಲ್ಲ ಬೂತ್ಗಳಲ್ಲಿ ಎಸ್ ಸಿ ಜನಾಂಗವನ್ನು ಸಂಘಟನೆ ಮಾಡಬೇಕು. ಎಸ್ ಸಿ ಜನಾಂಗಕ್ಕೆ ಇವತ್ತು ಬಿ ಜೆ ಪಿಯಿಂದ, ನಮ್ಮ ಪಕ್ಷದಿಂದ ಇವತ್ತು ಹಿಂದೆ ಗೋವಿಂದ ಕಾರಜೋಳನ್ನು ಉಪಮುಖ್ಯಮಂತ್ರಿ ಮಾಡಿದರು. ಇವತ್ತು ರಾಷ್ಟ್ರದಲ್ಲಿ ಇವತ್ತು ನಾರಾಯಣ ಸ್ವಾಮಣ್ಣವ್ರನ್ನ ಇವತ್ತು ಮಂತ್ರಿಯ ಮೊದಲನೇ ಬಾರಿ ಗೆದ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಇವತ್ತು ಎಸ್ ಸಿ ಜನಾಂಗಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಇವತ್ತು ಈ ರೀತಿ ಅಧಿಕಾರವನ್ನು ಎಸ್ ಸಿ ಜನಾಂಗಕ್ಕೆ ಕೊಟ್ಟಿರೋದಿದು ಮೊದಲನೇ ಬಾರಿಗೆ, ಯಾವ ಪಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ, ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರತಿ ಬೂತಲ್ಲೂ ಎಸ್ ಸಿದೇ ಒಂದು ಸಮಿತಿ ಮಾಡಬೇಕು. ಆ ಕಮಿಟಿ ಏನು, ಆ ಬೂತ್ ಕಮಿಟಿ ಎಸ್ ಸಿದೇ ಒಂದು ಕಮಿಟಿ ಮಾಡಬೇಕಂತ ಈ ಸಭೆಯಲ್ಲಿ ನಿರ್ಣಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ಪ್ರತಿ ಬೂತ್ಗೂ ಹೋಗಿ ಸಂಘಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಪಾವಗಡ ಪಟ್ಟಣದ ಶಿರಾ ರಸ್ತೆ ಬದಿಯ ತರಕಾರಿ ಅಂಗಡಿಗಳನ್ನು ಪುರಸಭೆ ಏಕಾಏಕಿ ತೆರವುಗೊಳಿಸಿದ ಕಾರಣ ವ್ಯಾಪಾರಿಗಳು ಆಕ್ರೋಶಗೊಂಡು ರಸ್ತೆಗೆ ತರಕಾರಿ ಬಿಸಾಡಿರುವಂತಹ ಘಟನೆ ಪಾವಗಡ ಪಟ್ಟಣದಲ್ಲಿ ಮಂಗಳವಾರ ನಡೆದಿದೆ. ಫುಟ್ಪಾತ್ನಲ್ಲಿ ತರಕಾರಿ ವ್ಯಾಪಾರಸ್ಥರಿಗೆ ಹಲವು ಬಾರಿ ಸೂಚನೆ ನೀಡುತ್ತಾ ಬಂದರೂ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಇಂದು ಏಕಾಏಕಿ ತರಕಾರಿ ಅಂಗಡಿಗಳು ಪುರಸಭೆ ಮುಖ್ಯಾಧಿಕಾರಿಗಳು ಅರ್ಚನಾರು ಸಿಬ್ಬಂದಿಯೊಂದಿಗೆ ತೆರವುಗೊಳಿಸಲು ಮುಂದಾದ ಕಾರಣ ವ್ಯಾಪಾರಸ್ಥರು ತರಕಾರಿ ಬಿಸಾಡಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ ಮಾತನಾಡಿ, ಹಲವು ಬಾರಿ ಸೂಚನೆ ನೀಡಿದ್ದರೂ ಇಲ್ಲಿನ ವ್ಯಾಪಾರಿಗಳು ಸ್ಪಂದಿಸುತ್ತಿಲ್ಲ. ಇದರಿಂದ ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ವ್ಯಾಪಾರ ಮಾಡಿಕೊಳ್ಳಲು ಬಳ್ಳಾರಿ ರಸ್ತೆಯಲ್ಲಿ ಇರುವಂತಹ ಆರ್ಎಂಸಿ ನಿಗದಿ ಮಾಡಲಾಗಿದೆ, ಆದರೆ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡದೆ ಇಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಆದ ಕಾರಣ ಇಲ್ಲಿನ ಅಂಗಡಿ ಮಾಲೀಕರು ದೂರು ಸಲ್ಲಿಸಿದ್ದಾರೆ, ಹಾಗಾಗಿ ತೆರವು ಮಾಡುತ್ತಿದ್ದೇವೆ ಎಂದರು. ನಿಮಗೆ ಈ ತರಕಾರಿ ಅಂಗಡಿಗಳಿಂದ ಬೇರೆ ಯಾವ್ದಾನ ರಾಜಕೀಯ ಒತ್ತಡ ಇದೆ? ಏನಿಲ್ಲ ಸರ್, ತುಂಬಾ ಪ್ರಾಬ್ಲಮ್ ಇದೆ. ಶ್ರಾವಣ ಬಂತು, ಜನ ಸಾವಿರಾರು ಜನ ಬರ್ತಾರೆ, ಹಿನ್ನೆಲೆ ಕ್ರಮ ತಗೊಳ್ಳೋದು ಕೆಲಸ ಅಲ್ಲ. ನೀವು ಇಷ್ಟು ದಿನ ಇಕ್ಕಿ ಏಕಾತಿರಿ ಇವತ್ತು ತಗ್ಸ ಮಾಡ್ತಿದ್ರಲ್ಲ, ಈಗ ನೆಕ್ಸ್ಟ್ ಇವ್ರಿಗೆ ಎಲ್ಲಿ ವ್ಯವಸ್ಥೆ ಮಾಡಿದಾರೆ ಮೇಡಮ್ ತರಕಾರಿ ಒಳಗಡೆ? ಅವ್ರೇನಂತಾರೆ, ಅಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಒಳಗೆ ನೀರು ಮಳೆ ಮಳೆ ಬಂದ್ರೆ ಮಳೆ ಸರಿ ಇದೆ ಅಲ್ಲ ಅಲ್ಲಿ ಅಲ್ಲಿ ಅವ್ರು ಕೇಳಿದ್ರು ಇನ್ಮೇಲಿಂದ ಇಲ್ಲಿ ರಸ್ತೆ ಬದಿಯಲ್ಲಿ ಯಾರು ಮಾಡಂಗಿಲ್ಲ. ಇನ್ನು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ರಾಮಾಂಜನಪ್ಪ ಮಾತನಾಡಿ, ಪಕ್ಕದಲ್ಲೇ ತರಕಾರಿ ಮಾರುಕಟ್ಟೆ ಇದೆ, ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡಿಕೊಳ್ಳಲು ಸೂಚನೆ ನೀಡಿದರು, ಪದೇ ಪದೇ ರಸ್ತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದರು. ತಿಂಗಳಿಂದ
ಜಾಮ್ ಆಗ್ತಿದೆ, ಅಂಗಡಿ ಎಲ್ಲ ಮುನ್ಸಿಪಲ್ ಪ್ರಾಪರ್ಟಿ ಇದೆ, ಬೇರೆಯವರು ಓನರ್ ಅಂಗಡಿನೂ ಇದಾವೆ. ಆ ಅಂಗಡಿಯವರೆಲ್ಲ ಬೆಳಗ್ಗೆ ಅಂತ ಸಾಯಂಕಾಲ ನಮ್ಗೆ ದಿನಾನು ಅವ್ರು ಹಿಂಸಾ ಇದೆ. ನಾವು ಸೋಮವಾರ ಆದ್ರೆ ಸೋಮವಾರನೇ ತಿಳಿಸ್ತಾ ಇದ್ವಿ, ಸೋಮವಾರ ಬಿಟ್ಟು ದಿನ ಮಾರೇ ದಿವಸ ಅವ್ರ ಅಂಗಡಿ ಮುಂದಿರ್ತಾರೆ. ಅವರು ಬಾಡಿಗೆ ಕಟ್ಟಿಸ್ಬೇಡವಾ? ನೋಡಿ ಅವ್ರು ಕೊಟ್ಟಿದ್ದಾರೆ ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕಲ್ಲ, ಅವ್ರ ಸಂತೆ ಮಾರ್ಕೆಟ್ ಐತೆ ವ್ಯಾಪಾರ ಮಾಡ್ಕೊಂಡು ವ್ಯಾಪಾರಸ್ಥರು ಯಾವುದೇ ದೊಡ್ಡ ಪ್ರಮಾಣದ ತಪ್ಪು ಮಾಡಿಲ್ಲ. ಫುಟ್ಪಾತ್ ನಲ್ಲಿ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ ಹೊರತು ಬೇರೆ ಯಾವುದೇ ತಪ್ಪು ಮಾಡಿಲ್ಲ. ಆದರೆ ಅವರು ದಿನನಿತ್ಯ ಬದುಕಿನ ಜೀವನಕ್ಕೆ ಬಂಡವಾಳ ಹಾಕಿ ತರಕಾರಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಅಂತವರಿಗೆ ಸ್ವಲ್ಪ ಅವಕಾಶ ನೀಡಬೇಕಾಗಿತ್ತು ಎಂಬುದು ಪ್ರಜ್ಞಾವಂತ ನಾಗರಿಕರ ಮಾತಾಗಿದೆ. ಒಬ್ಬರಿಗೆ ಎಪ್ಸಿದಾರೆ, ಎಲ್ಲಾರ್ಗೂ ತಗ್ಸಿದಾರೆ ಕಣ. ಎಲ್ಲಾರ್ಗೂ ಗಾಡಿ ಮೇಲೆ ಹಾಕೊಂಡು ನಾನು ನಾಳೆ ಹೇಳಿದೀನಿ. ಸತತವಾಗಿ ಹೇಳ್ತಾ ಇದಾರೆ, ನೀವ್ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳ್ತೀನಿ. ಕೇಳಿ, ಮೇಡಮ್ ಅವರು ಬಂದ್ರು, ಐಟಮ್ ಜಾಸ್ತಿ ಇದೆ, ಎತ್ತಕ್ಕೆ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ಖಾಲಿ ಮಾಡಿ ಒಳಗಡೆ ಹಾಕೊಂತೀನಿ ಅಂತ ಹೇಳಿದೀನಿ. ನಾನು ನಾನೇನು ದೌರ್ಜನ್ಯವಾಗಿ ಏನು ಮಾತಾಡಿಲ್ಲ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಇನ್ನು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಚಿಕ್ಕನಾಗನಹಳ್ಳಿ ತಾಲೂಕಿನ ಕುಗ್ರಾಮಗಳಲ್ಲಿ ಹಾಗೂ ಪಶುವೈದ್ಯ ಸೇವೆ ಲಭ್ಯವಿಲ್ಲದೆ ತಾಲೂಕಿನ ಗಡಿಗ್ರಾಮಗಳಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಪಶು ಆರೋಗ್ಯ ಶಿಬಿರ ಏರ್ಪಡಿಸುವುದಾಗಿ ತಾಲೂಕು ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗಭೂಷಣ್ ತಿಳಿಸಿದ್ದಾರೆ. ಹುಳಿಯಾರು ಹೋಬಳಿ ಕುರಿಹಟ್ಟಿ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಮಂಗಳವಾರ ಏರ್ಪಡಿಸಿದ್ದ ಪಶು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. 15 ದಿನಗಳಿಗೊಮ್ಮೆ ಏರ್ಪಡಿಸುವ ಪಶು ಆರೋಗ್ಯ ಶಿಬಿರದಲ್ಲಿ ಪಶುವೈದ್ಯರು ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ರೈತರೊಂದಿಗೆ ಕುರಿ, ಕೋಳಿ, ಆಡು, ಎಮ್ಮೆ, ಆಕಳು ಆರೋಗ್ಯ ಜಾಗೃತಿ ಸಂಬಂಧ ಸಂವಾದ ಮಾಡುವರು. ಅಲ್ಲದೆ ಪಶು ಸಂಗೋಪನಾ ಉಪಕಸುಬುಗಳಿಂದ ಹೆಚ್ಚು ಆದಾಯ ಗಳಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಬಗ್ಗೆ ರೈತರಿಗೆ ಕೆಲ ಸಲಹೆಗಳನ್ನು ನೀಡಲಾಗುವುದು. ಅಧಿಕ ಇಳುವರಿ ಕೊಡುವ ಹೊಸ ಮೇವು ತಳಿಗಳ ಪರಿಚಯಿಸಲಾಗುವುದೆಂದು ತಿಳಿಸಿದರು. ಕುರಿಹಟ್ಟಿ ಗ್ರಾಮದಲ್ಲಿ ಒಂದು ಬಾರ್ಡರ್ ವಿಲೇಜ್ ಇದು, ಗ್ರಾಮ ವಾಸ್ತವ್ಯನ ನಮ್ಮ ಇಲಾಖೆಯವರು ಮಾಡಿಕೊಂಡು ಅದರ ಜೊತೆಗೆ ಪಶು ಆರೋಗ್ಯ ಶಿಬಿರವನ್ನು ಸಹ ಇವತ್ತು ಏರ್ಪಾಡು ಮಾಡಿದ್ದಾರೆ. ನಿನ್ನೆ ದಿವಸ ರಾತ್ರಿ ಸುಮಾರು 50 ಕರುಗಳಿಗೆ ನಾವು ಜಂತುನಾರಕ ಔಷಧಿಯನ್ನು ಕುಡಿಸಿ ಐವರ್ಮೆಕ್ಟಿನ್ ಇಂಜೆಕ್ಷನ್ ಅನ್ನು ಹಾಕಿ ಎಲ್ಲ ಕರುಗಳಿಗೂ ಸಹ ಜೀವಸತ್ವ, ಖನಿಜಾಂಶ, ಲವಣಗಳ ಅಂಶಗಳು ಉಳ್ತಕ್ಕಂಥ ಟಾನಿಕನ್ನು ಕೊಟ್ಟಿದ್ದೇವೆ. ಸುಮಾರು 1,000-1,200 ಎಲ್ಲ ಕುರಿ ಮೇಕೆಗಳಿಗೆ ಜಂತು ನಿವಾರಕ ಔಷಧಿಯನ್ನು ನಾವು ಸರಬರಾಜು ಮಾಡಿದ್ದೇವೆ ನಿನ್ನೆ ರಾತ್ರಿ. ಈ ದಿವಸ ಬೆಳಿಗ್ಗೆ ಬರಡು ರಾಸು ಚಿಕಿತ್ಸಾ ಶಿಬಿರವನ್ನು ಏರ್ಪಾಟು ಮಾಡಿದ್ದೇವೆ. ಮತ್ತು ಬೆಳಿಗ್ಗೆನೆ 6:30 ಸುಮಾರು 1,000-1,200 ಇರತಕ್ಕಂಥ ಕುರಿ ಮೇಕೆಗಳಿಗೆಲ್ಲ PPR ಲಸಿಕೆಯನ್ನು ನಾವು ಹಾಕ್ತಾ ಇದ್ದೇವೆ. ಬರಡು ರಾಸುಗಳಿಗೆ ಸಮಗ್ರ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಸಾಮಾನ್ಯ ಕಾಯಿಲೆಗಳಿರ್ತಕ್ಕಂಥ ಎಲ್ಲ ದನ ರಾಸುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಆರೋಗ್ಯ ಶಿಬಿರದಲ್ಲಿ ಕುರಿ ಮೇಕೆ ಕರುಗಳಿಗೆ ಜಂತುನಾಶಕ ಹಾಕಲಾಗುವುದು. ವಿಶೇಷವಾಗಿ ಕರುಗಳಿಗೆ ಜೀವಸತ್ವ, ಖನಿಜಾಂಶ, ಲವಣಾಂಶ ಇರುವ ಟಾನಿಕ್ಗಳನ್ನು ಕುಡಿಸಲಾಗುವುದು. ಬರಡು ರಾಸು ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಸಮಗ್ರ ಚಿಕಿತ್ಸೆ ಕೊಡಲಾಗುವುದು. ಕುರಿ ಮೇಕೆಗಳಿಗೆ ಲಸಿಕೆ ಹಾಕಲಾಗುವುದು, ಜೊತೆಗೆ ಸಾಮಾನ್ಯ ಕಾಯಿಲೆಗೂ ಸಹ ಚಿಕಿತ್ಸೆ ಕೊಡಲಾಗುವುದು ಎಂದು ವಿವರಿಸಿದರು. ಹುಳಿಯಾರು ಪಶು ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್, ಏಳನಾಡು ಪಶು ವೈದ್ಯರಾದ ಡಾಕ್ಟರ್ ಸಂಧ್ಯಾರಾಣಿ, ಪಶು ವೈದ್ಯಕೀಯ ಪರೀಕ್ಷಕರಾದ ವೆಂಕಟಪ್ಪ, ಭವ್ಯರಾಣಿ ಮತ್ತಿತರರು ಹಾಜರಿದ್ದರು. ಕಿರಣ್, ಅಮೋಕ್ ಟಿವಿ, ಹುಳಿಯಾರು. ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗೀಕರಣ ಮತ್ತು ಹೊರಗುತ್ತಿಗೆ ವಿಧಿಸುತ್ತ ಮತ್ತು 2021 ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಾಡದಂತೆ ಇದೇ ತಿಂಗಳ ಆಗಸ್ಟ್ 10 ವಿದ್ಯುತ್ ನೌಕರರು ಸಾಮೂಹಿಕ ರಜೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸುವಂತೆ ಸಂಘಟನಾ ಕಾರ್ಯದರ್ಶಿ ಎನ್ಜಿ ನಾಗರಾಜ್ ನೌಕರರಿಗೆ ಕರೆ ನೀಡಿದ್ದಾರೆ. ಗುಬ್ಬಿಪಟ್ಟಣದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮಾತನಾಡಿದ ಅವರು, ದೇಶದ ವಿದ್ಯುತ್ ಶಕ್ತಿ ಇಲಾಖೆಗಳನ್ನು ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿರುವುದು ಖಂಡನೀಯ. ಇಂತಹ ಕ್ರಮವನ್ನು ನೋಡಿದಾಗ ನಾವು ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ನಮಗೆ ಅರಿವಿರಬೇಕು. ಖಾಸಗಿ ವ್ಯವಸ್ಥೆಗಳು ಯಾವತ್ತೂ ಈ ದೇಶದ ಉದ್ಧಾರ ಮಾಡಲ್ಲ. ಖಾಸಗಿತನ ಸೃಷ್ಟಿಯಾದರೆ ಯಾರೂ ಸಹ ಬದುಕು ನಡೆಸಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಮಸೂದೆ ಮಂಡನೆ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಈ ಹಿಂದೆ ಯಾವ ಪಕ್ಷಗಳು ಈ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಸರ್ಕಾರದ ಈ ನಡೆ ಖಂಡನೀಯ ಎಂದರು. ಇಲಾಖೆನ ಖಾಸಗೀಕರಣ ಮಾಡಕ್ಕೆ ನಮ್ಮ ಕೇಂದ್ರ ಸರ್ಕಾರ ಹೊರಟಿದೆ. ಈ ಖಾಸಗೀಕರಣದಿಂದ ಯಾರಿಗೆ ಅನುಕೂಲ ಆಗೋದಿಲ್ಲ. ನಮ್ಮ ರೈತರಿಗಾಗ್ಬೋದು, ಗುತ್ತಿಗೆದಾರರಿಗಾಗ್ಬೋದು, ನಮ್ಮ ನೌಕರರಿಗಾಗ್ಬೋದು ಬಹಳ ಹೆಚ್ಚಿನವಾದಂಥ ತೊಂದರೆಗಳನ್ನು ಆಗ್ತದೆ.
ದಯಮಾಡಿ ನಮ್ಮ ಕೇಂದ್ರ ಸರ್ಕಾರ ಏನು 2003 ರ ಕಾಯ್ದೆನ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಆ ಕಾಯ್ದೆನ ತಿದ್ದುಪಡಿ ಮಾಡಬಾರದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಕಾಯ್ದೆನ ನಮ್ಮ ಸಂವಿಧಾನದಲ್ಲಿ ಮಾಡಿದ್ದಾರೆ ಆ ಸಂವಿಧಾನದಲ್ಲಿ ಏನು ತಿಳಿಸಿದ್ದಾರೆ ಅಂಬೇಡ್ಕರ್ ಸಾಹೇಬರು ಅದನ್ನು ಚಾಚು ತಪ್ಪದೆ ಪಾಲಿಸಬೇಕಾಗ್ತದೆ ಇವತ್ತಿನ ದಿನ ಅಧಿಕಾರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಅಪೋಸಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಮನಸೋ ಇಚ್ಛೆ ಒಂದು ವಿದ್ಯುಚ್ಛಕ್ತಿ ಇಲಾಖೆ ಅತ್ಯವಶ್ಯಕವಾದಂಥ ಇಲಾಖೆ ಈ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸೋದು ತುಂಬ ಕಷ್ಟ ನಮ್ಮ ಇಲಾಖೆಯಲ್ಲಿ ನೀವೇ ನೋಡಿರ್ಬೋದು ಸಾವಿರಾರು ಜನ ನಮ್ಮ ಲೈನ್ಮೆನ್ಗಳು ವಿದ್ಯುತ್ ಅಪಘಾತದಿಂದ ಸಾಯ್ತಾ ಇದ್ದಾರೆ ಇವತ್ತು ಯಾವುದೋ ಒಂದು ಕಂಪ್ನಿಗೆ ಮಾರಿಬಿಟ್ಟು ಟಾಟಾ ಬಿರ್ಲಾ ಅಂಬಾನಿ ಅಂಥವ್ರಿಗೆ ಮಾರಿ ಲಾಭ ಮಾಡೋಂಥ ಸಂಸ್ಥೆ ಅಲ್ಲ ಇದು ಯಾಕೆ ಅಂದರೆ ಸಾರ್ವಜನಿಕರ ಹಿತಾಸಕ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಏನು ಗಾಳಿ ನೀರು ಬೆಳಕು ಏನು ಅವಶ್ಯಕತೆ ಇದೆಯೋ ಅದೇ ಥರ ವಿದ್ಯುಚ್ಛಕ್ತಿ ಸಹ ಒಂದು ನಿಮಿಷ ಹೋದ್ರೂ ಬಹಳ ತೊಂದರೆ ಆಗ್ತದೆ ಇದರಿಂದ ನೌಕರರು ಎನ್ಎಡಬ್ಲ್ಯೂ ಅನಿಲ್ ಕುಮಾರ್ ಮಾತನಾಡಿ ಸರ್ಕಾರ ರೈತರು ಹಾಗೂ ನೌಕರರ ಹೊಟ್ಟೆ ಮೇಲೆ ಒಡೆಯುವ ಕೆಲಸ ಮಾಡುತ್ತಿರುವುದು ಖಂಡನೀಯ ಖಾಸಗಿ ಸಂಸ್ಥೆಗಳು ರೈತರ ಮೇಲೆ ಸವಾರಿ ಮಾಡುವ ಮೂಲಕ ಒಬ್ಬರ ಕೈಗೆ ಅಧಿಕಾರ ಕೊಡುವ ದೊಡ್ಡ ಹುನ್ನಾರ ನಡೆಯುತ್ತಿದೆ ಸರ್ಕಾರ ಖಾಸಗೀಕರಣ ಕೈಬಿಡಬೇಕು ಎಂದು ಹೇಳಿದರು ನಮ್ಮ ಕೇಂದ್ರ ಸರ್ಕಾರ ವಿದ್ಯುತ್ ಇಲಾಖೆನ ಪ್ರೈವಟೈಸೇಷನ್ ಮಾಡೋಕ್ಕೆ ಹೊರಟಿದೆ ಈ ಪ್ರೈವಟೈಸೇಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ನಾವು ಖಾಸಗೀಕರಣ ಮಾಡಿದ್ರೆ ಜನ ಇಲ್ಲಿ ಸರ್ಕಾರ ನಮ್ಮ ನೌಕರರ ಬದುಕನ್ನು ಕಿತ್ಕೊತಾ ಇದೆ ಜೀವಿಸುವ ಹಕ್ಕನ್ನು ಕಿತ್ಕೊಂಡು ಯಾರೋ ಒಬ್ಬರಿಗೆ ಪ್ರೈವಟೈಸೇಷನ್ ಮಾಡಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇಡೀ ಕಂಪ್ನಿನ ಆಡಳಿತ ಮಾಡಿ ಲಕ್ಷಾಂತರ ಕೋಟಿ ಲಾಭ ಮಾಡ್ತಾನೆ ಅದೇ ರೀತಿ ಲಕ್ಷಾಂತರ ಜನ ಉದ್ಯೋಗ ಇಲ್ಲದೆ ಅಥವಾ ಅತಿಯಾದ ಕಡಿಮೆ ವೇತನದಲ್ಲಿ ಕೆಲಸ ಮಾಡಿ ತಮ್ಮ ಬದುಕನ್ನು ಕಿತ್ಕೊತಾರೆ ಇದರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ ರೈತರಿಗೆ ಭಾಳಷ್ಟು ದುಬಾರಿ ಬೆಲೆಯಲ್ಲಿ ಅವರ ಕರೆಂಟ್ ಬಿಲ್ನ ಕಟ್ಟಿ ಅವ್ರ ಬೆಳೆಗಳು ತೆಗೆದು ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಆರ್ಥಿಕ ವ್ಯವಸ್ಥೆನೇ ಒಂದು ಬುಡ ಮೇಲಾಗಂಥ ಸಾಧ್ಯತೆಗಳಿದೆ ಆದ್ದರಿಂದ ಮೂಲಭೂತ ಸೌಕರ್ಯಗಳಾದಂಥ ಇಂಧನ ಮತ್ತು ಕೃಷಿ ಆರ್ಥಿಕ ವ್ಯವಸ್ಥೆ ಇದನ್ನೆಲ್ಲ ಆರೋಗ್ಯ ವ್ಯವಸ್ಥೆ ಇದನ್ನೆಲ್ಲ ಖಾಸಗೀಕರಣ ಮಾಡೋದಿನ ಸರ್ಕಾರ ತನ್ನ ಸ್ವಾಮ್ಯದಲ್ಲಿ ಇಟ್ಟುಕೊಂಡು ನಮಗೆಲ್ಲ ಬದುಕನ್ನು ಉತ್ತಮ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಹಾಗೂ ನಮ್ಮ ಉದ್ಯೋಗಾಭ್ಯಾಸದ ಗುಣಮಟ್ಟವನ್ನು ಕಾಪಾಡಿಕೊಂಡು ಈ ಪ್ರೈವಟೈಸೇಷನ್ ನಿಲ್ಲಿಸಬೇಕಾಗಿ ಇನ್ನು ಈ ಪ್ರತಿಭಟನೆಯಲ್ಲಿ ವೆಂಕಟರಮಣಪ್ಪ ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ ಎಡಬಲಿ ಅನಿಲ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ನಂಜೇಗೌಡ ಮತ್ತಿತರರು ಹಾಜರಿದ್ದರು ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಇನ್ನು ಕೊರೋನಾ ಸಂಕಷ್ಟದಲ್ಲಿ ಬಾಧಿತರಾಗಿರುವಂತಹ ಕಟ್ಟಡ ಕಾರ್ಮಿಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 30,000 ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಸಿದ್ಧತೆ ನಡೆದಿದ್ದು ಅಷ್ಟು ಫುಡ್ ಕಿಟ್ಗಳು ಸರಬರಾಜು ಆಗಿವೆ ಆದರೆ ಫುಡ್ ಕಿಟ್ನಲ್ಲಿ ಅಕ್ಕಿ ಹುಳು ಬಿದ್ದು ಹಾಳಾಗಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರು 40,000 ಹೆಚ್ಚು ಜನರಿದ್ದಾರೆ ಲಾಕ್ಡೌನ್ ಆದ ವೇಳೆ ಕಾರ್ಮಿಕರು ಜೀವನ ನಡೆಸಲು ಕಷ್ಟವಾಗಿತ್ತು ಅನ್ನೋ ಕಾರಣಕ್ಕೆ ಸರ್ಕಾರ ಫುಡ್ ಕಿಟ್ ವಿತರಣೆ ಮಾಡಿತ್ತು ಜಿಲ್ಲೆಗೂ 30,000 ಕಿಟ್ ಸರ್ಕಾರದಿಂದ ದೊರೆತಿವೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವೊಂದಕ್ಕೆ 10,000 ಕಿಟ್ ಕೊಡಲಾಗಿದೆ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸ್ವಕ್ಷೇತ್ರ ಮುತುವರ್ಜಿ ವಹಿಸಿ ತಂದಿದ್ದ ಫುಡ್ ಕಿಟ್ಗಳ ವಿತರಣೆ ಅರ್ಹರಿಗೆ ಸಿಗುತ್ತಿಲ್ಲ ಅನ್ನೋ ಆರೋಪಗಳು ದಟ್ಟವಾಗಿ ಕೇಳಿಬಂದಿವೆ ಇನ್ನು ವಿತರಣೆ ಮಾಡಿರುವ ಫುಡ್ ಕಿಟ್ ಜಿಲ್ಲೆಯಲ್ಲಿ ಪ್ಯಾಕ್ ಆಯ್ತೋ ಅಥವಾ ರಾಜ್ಯದಲ್ಲಿ ಆಯ್ತೋ ಗೊತ್ತಿಲ್ಲ 5 ಕೆಜಿ ಅಕ್ಕಿ ಸೊಸೈಟಿಗೆ ಕೊಟ್ಟಿದ್ದಾರೆ ಅದ್ಯಾವಾಗ ಪ್ಯಾಕ್ ಮಾಡಿದರೋ ಗೊತ್ತಿಲ್ಲ ಅಕ್ಕಿ ಕವರ್ ತುಂಬಾ ಹುಳುಗಳು ಓಡಾಡುತ್ತಿವೆ ಅಂತಹ ಅಕ್ಕಿಯನ್ನ ಸರಬರಾಜು ಮಾಡುತ್ತಿದ್ದಾರೆ ಆ ಆಹಾರ ಸಾಮಗ್ರಿಗಳನ್ನ ಜಿಲ್ಲೆಯ ಕಾರ್ಮಿಕ ಅಧಿಕಾರಿ ಪರಿಶೀಲಿಸದೆ ಅದೇಗೆ ವಿತರಣೆ ಮಾಡುತ್ತಿದ್ದಾರೋ ಗೊತ್ತಿಲ್ಲ ವಾಸ್ತವವಾಗಿ ನಿಜವಾದ ಕಾರ್ಮಿಕರಿಗೆ ಕೊಡುತ್ತಿಲ್ಲ ಹಂಚಿಕೆ ಮಾಡುವಾಗ ಇಲಾಖಾ ಅಧಿಕಾರಿಗಳು ಇರೋಲ್ಲ ಅಂತ 7ನೇ ವಾರ್ಡ್ ನಗರಸಭಾ ಸದಸ್ಯ ಸತೀಶ್ ಆರೋಪಿಸಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಿವೆ ನೀವೇಕೆ ಪರಿಶೀಲನೆ ಮಾಡ್ತಿಲ್ಲ ಅದರಲ್ಲೂ ಬೇರೆ ತಾಲೂಕುಗಳಲ್ಲಿ 1 ತಿಂಗಳ ಹಿಂದೆಯೇ ಹಂಚಿಕೆ ಮಾಡಿದ್ದರು ನೀವೇಕೆ ತಡ ಮಾಡಿದ್ದೀರಿ ಅಂತ ಕೇಳಿದರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ ಏನ್ ಹೇಳ್ತಾರೆ ನೀವೇ ಕೇಳಿ ಸತೀಶ್ ವಾರ್ಡ್ ನಂಬರ್ 7 ಸದಸ್ಯ ಮಾತಾಡ್ತಾ ಇದ್ದೀನಿ ಸರ್ಕಾರದಿಂದ ಬಂದಿರತಕ್ಕಂಥ ರೇಷನ್ ಕಿಟ್ಟನ್ನು ಬಡವರಿಗೆ ತಲುಪಿಸ್ತಾ ಇಲ್ಲ ವಾರ್ಡ್ ನಂಬರ್ 7 ಒಂದು ಮನೆಗೆ 2 ಮನೆಗೆ 3 ಮನೆಗೆ ಕೊಟ್ಬಿಟ್ಟು ಯಾರಿಗೂ ಕೊಡ್ದಿರಂಗೆ ಇದು ಹೋಗ್ತಾ ಇದ್ದಾರೆ ಇದ್ರ ಸಚಿವ ಕಡೆಯಿಂದ ಬಂದಿರತಕ್ಕಂಥ ಕೋಡಿನೆಟ್ಟಿ ಕಾರ್ಯಕರ್ತರು ಇದೆಲ್ಲ ಲೀಡರ್ಗಳು ಸೇರಿಬಿಟ್ಟು ಯಾರಿಗೂ ಕೊಡ್ದಿರಂಗೆ ಅವ್ರಿಗೆ ಬೇಕಾಗಿರೋರ್ಗೆ ಮಾತ್ರ ಕೊಟ್ಟು ಅವರು ಬೇರೆಯವ್ರಿಗೆ ಕೊಡ್ದಿರಂಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮ ವಾರ್ಡಿನ ಜನ ಎಲ್ಲನೂ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಒಬ್ರು ಕೊಡೋದು ಒಬ್ರು ಕೊಡ್ದಿರೋದು ಯಾಕೆ ಎಲ್ಲರಿಗೂ ಕೊಟ್ಟರೆ ಸಮಾನತೆ ಕೊಡಬೇಕು ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಹೇಳಿಬಿಟ್ಟು ನಮ್ಮ ವಾರ್ಡಿನ ಜನರು ಹೇಳ್ತಾ ಇದ್ದಾರೆ ಅದಕ್ಕೆ ಸದಸ್ಯರು ನಾವುನು ಹೇಳ್ತಾ ಇದ್ದೀವಿ ಏನಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ತಾರತಮ್ಯ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಈ ಕಾಂಗ್ರೆಸ್ ವಾರ್ಡ್ ಇದು ಇಲ್ಲಿ ಕೊಡಲೇಬಾರದು ಅಂತ ಹೇಳ್ಬಿಟ್ಟು ಅವ್ರ ಲೀಡರ್ ಕರೆಸ್ಕೊಂಡು ಅವ್ರಿಗೆ ಬೇಕಾಗಿರೋರ್ಗೆ ಮಾತ್ರ ಕೊಟ್ಟಿದ್ದಾರೆ ಸರ್
ಇದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಹೇಳಿದ್ದೀರಾ? ಹೇಳಿದ್ದೀನಿ ಸರ್, ನಾನು ಅಧ್ಯಕ್ಷರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಸರ್, ಆಯ್ತು ಕೊಡಿ ನಂತ ಅವ್ರಿಗೆ ನಾನು ಹೇಳಿದ್ದೀನಿ ಬೈದಿದ್ದೀನಿ, ಆಯ್ತು ಕಳಿಸ್ತೀನಿ ಅಂತ ಹೇಳಿದವರು ಕಳಿಸಿಲ್ಲ ಸರ್. ಒಟ್ಟಿನಲ್ಲಿ ಮನೆ ದೋಚಿಕೊಂಡು ಹೋದ ಆರು ತಿಂಗಳಿಗೆ ನಾಯಿ ಬೊಗಳಿತ್ತು ಅನ್ನೋ ಗಾದೆ ಮಾತಿನಂತೆ ಇವರು ಫುಡ್ ಕಿಟ್ ಕೊಡ್ತಿರೋದು ಕೊರೋನಾ ಅವಧಿ ಮುಗಿದ ಎರಡು ತಿಂಗಳ ನಂತರ. ಸುಮಾರು 30,000 ಎಲ್ಲ ಇಡೀ ಜಿಲ್ಲೆಗೆ 30,000 ಕಿಟ್ಸ್ ಬಂದಿದೆ. ಸುಮಾರು 10,000 ಅಸಂಘಟಿತ ವಲಯದಲ್ಲಿ ಸುಮಾರು 11 ಕ್ಯಾಟಗರೀಸ್ ಇದೆ. ಅಸಂಘಟಿತ ಬರೀ ಅಷ್ಟೇ ಅಲ್ಲ, ಸೊ ಅವರಿಗೆಲ್ಲ ನೋಂದಣಿ ಮಾಡ್ಕೋತಾ ಇದ್ದಾರೆ ನಮ್ಮ ಇಲಾಖೆಯಲ್ಲಿ. ಅವರಿಗೆ ಅಸಂಘಟಿತ ಕಾರ್ಮಿಕರಿಗೆ ಅಷ್ಟೆಲ್ಲ ಕಿಟ್ಸ್ ಬಂದಿಲ್ಲ, ಬರೀ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ. ಅಸಂಘಟಿತ ವಲಯದವರು ಬಂದಿದೆ, ಕೊಡ್ತಾ ಇದ್ದಾರೆ, ಕೆಲವರು ಕೊಟ್ಟಿದ್ದಾರೆ, ಅವರು ಕೆಲವರು ಆರೋಪ ಮಾಡ್ತಿದ್ದಾರೆ ನಿಜವಾದ ಕಾರ್ಮಿಕರು ಕೊಡ್ತಾ ಇಲ್ಲ ಅಲ್ಲಿ, ಅಧಿಕಾರಿ ಅವ್ರ ಜೊತೆಯಲ್ಲಿ ಇಲ್ಲ ಅಂತ. ಅಲ್ಲ ಅಂದರೆ ಎಲ್ಲ ಕಡೆ ಇಲ್ಲದೆ ಇರ್ಬೋದು, ಬಟ್ ಇವಾಗ ಮೊನ್ನೆ ಫಂಕ್ಷನ್ ಎಲ್ಲ ಆದಾಗ ನಾವೇ ಹಂಚಿದೀವಿ ಫಂಕ್ಷನಲ್ಲಿ ಸುಮಾರು 2,000 ಕಿಟ್ ಅಷ್ಟು. ಒಂದೊಂದು ಫುಡ್ ಕಿಟ್ಸ್ ಇರೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಆ ಥರ ಏನಿಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸ್ ವೈಸ್ ಬಂದಿದೆ. ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ಹಂಚ್ತಾ ಇದ್ದಾರೆ. ಯಾರು ಅಲ್ಲ, ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ ಕಟ್ಟ ನಮ್ಮ ಇನ್ಸ್ಪೆಕ್ಟರು, ಕಟ್ಟಡ ಕಾರ್ಮಿಕರು ಲಿಸ್ಟ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ. ತಡವಾಗಿ ಕೊಡೋ ಸಾಮಗ್ರಿಗಳನ್ನ ನ್ಯಾಯವಾದ ಮತ್ತು ಅರ್ಹರಿಗೆ ಕೊಡಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಕೂಡ ಅಧಿಕಾರಿಗಳಿಗಿಲ್ಲ. ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನೂತನ ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಕು ಎಂದು ನಾನು ಲಾಬಿ ನಡೆಸಿಲ್ಲ, ಹೀಗೆಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮಾಧ್ಯಮದವರೊಂದಿಗೆ ಹೇಳಿದ್ದಾರೆ. ಒಂದು ವೇಳೆ ವರಿಷ್ಠರು ಸಚಿವ ಸ್ಥಾನ ನೀಡಿದರೆ ಅದನ್ನು ನಿಭಾಯಿಸಲು ನಾನು ಸಿದ್ಧ, ಆ ಶಕ್ತಿ ನನ್ನಲ್ಲಿ ಇದೆ ಎಂದಿದ್ದಾರೆ. ಒಂದು ವೇಳೆ ಕೊಡದೇ ಇದ್ದರೂ ಪರವಾಗಿಲ್ಲ, ಕ್ಷೇತ್ರದ ಶಾಸಕನಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ. ಇತ್ತ ಪ್ರವಾಸದಿಂದ ಬಳಲುತ್ತಿರುವವರಿಗೆ ಪರಿಹಾರ ನೀಡಲು ಸರ್ಕಾರದ ಬಳಿ ಜಾಗವಿಲ್ಲ, ಸಂತ್ರಸ್ತರ ಇರುವ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿದ್ದೇನೆ, ಕೂಡಲೇ ಪರಿಹಾರ ನೀಡಲು ಸಿಎಂ ಜೊತೆ ಚರ್ಚೆ ಮಾಡುತ್ತೇನೆ. ನಾನು ಎರಡು ಬಾರಿ ಶಾಸಕನಾಗಿದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ನನಗೆ ಯಾರು ವಿರೋಧಿಗಳಿಲ್ಲ ಎಂದರು. ಎರಡು ಬಾರಿ ಗೆಲ್ಲಿಸಿದ್ದಾರೆ, ಪಕ್ಷಾತೀತ ಜಾತ್ಯಾತೀತವಾಗಿ ಸಪೋರ್ಟ್ ಮಾಡಿದ್ದಾರೆ. ಏನೇ ಈ ಇದ್ದರೂ ನನ್ನ ಶಕ್ತಿ ಮೀರಿ ಅಥಣಿ ಮತಕ್ಷೇತ್ರದ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ನಾನು ಕೆಲಸ ಮಾಡೋದು ಬಿಟ್ಟು ನನ್ನ ಮನಸ್ಸಲ್ಲಿ ಯಾವುದೇ ಇಲ್ಲ. ಕೊಡ್ರಿ ಫೋಟೋ ಕೊಡ್ರಿ ದರೂರು ಸರ್ಸಾಗರ ತೀರ್ಥ ಸಂಗಡಿ ಇವೆಲ್ಲನೂ ಈ 1809 ಗ್ರಾಮಗಳು, ಇವೆಲ್ಲದಕ್ಕೂ ಜಾಗ ತೊಗೋಬೇಕು. ಈಗ ಜಾಗ ತೊಗೋಬೇಕು, ಅಲ್ಲೊಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಪ್ರಾಕ್ಟಿಕಲಿ ಇಲ್ಲೇ 30,00,000 ಮೇಲುಗಡೆ ಜಮೀನು ಇದೆ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 3% ಮಾಡಿದರೆ ಅರೌಂಡ್ 14-15 lakh ಪ್ರೈವೇಟ್ ಜಾಗ ಸಿಗ್ತಾ ಇಲ್ಲ. ಸರ್ಕಾರಿ ಜಮೀನು ನೋಡ್ಬೇಕಂದ್ರೆ ಸುಮಾರು ಒಂದು 10-12 kilometers ಒಳಗೆ ಬೇಕನ್ನುವಂಥದ್ದು ಗೈಡೆನ್ಸ್, ಅಲ್ಲಿ ಸರ್ಕಾರಿ ಜಮೀನು ಇಲ್ಲ. ಸೊ ಈ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾವು ಸರ್ಕಾರದಿಂದ ಕೊಡುವಂಥ ಇದೊಂದು ಏನೋ ಸ್ಪೆಷಲ್ ಕೇಸ್ ಅಂತ ಪ್ರಾಕ್ಟಿಕಲಿ ಸರ್ವೆ ಮಾಡಿಸಿ ವ್ಯಾಲ್ಯೂಯೇಷನವೇ ಹೆಚ್ಚು ಮಾಡಿಕೊಂಡು ತಗೊಳ್ಳುವಂಥದ್ದು ಕ್ರಮ ತಗೊಳ್ಬೇಕು. ಆ ಪ್ರಕ್ರಿಯೆಯಲ್ಲಿ ನಾವು ಈಗ ಕೆಲಸವನ್ನು ಮಾಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಕನ್ನಡ ಪರಿಷತ್ತಿನ ವತಿಯಿಂದ ಚಿಂತಾಮಣಿ ನಗರದ ಕರ್ನಾಟಕ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರಾದ ಹರೀಶ್ ಪೂಜಾರಿಗೆ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಗುವುದೆಂದು ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೈವಾರ ಶ್ರೀನಿವಾಸ ತಿಳಿಸಿದ್ದಾರೆ. ಇಂದು ಬ್ಯಾಂಕಿಗೆ ಭೇಟಿ ನೀಡಿದ ಅವರು ಬ್ಯಾಂಕ್ ವ್ಯವಸ್ಥಾಪಕರಾದ ಹರೀಶ್ ಪೂಜಾರಿರನ್ನು ಜಿಲ್ಲಾ ಕಸಾಪ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಪುರಸ್ಕರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೈವಾರ ಶ್ರೀನಿವಾಸ್, ಚಿಂತಾಮಣಿ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ ಕನ್ನಡ ವಾತಾವರಣ ಮೂಡಿದ್ದು ಎಲ್ಲ ಹಂತಗಳಲ್ಲೂ ಕನ್ನಡವನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದರು. ಬ್ಯಾಂಕ್ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಾ ಕನ್ನಡದ ಉಳಿವಿಗಾಗಿ ಅವರು ಇಟ್ಟಿದ್ದ ಅಭಿಮಾನವನ್ನು ಪರಿಗಣಿಸಿ ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲು ಜಿಲ್ಲಾ ಕಸಾಪ ತೀರ್ಮಾನಿಸಿದೆ. ಮುಂದೆ ನಡೆಯುವ ಕಸಾಪ ಕಾರ್ಯಕ್ರಮದಲ್ಲಿ ಹರೀಶ್ ಪೂಜಾರಿಗೆ ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ನೀಡಲಾಗುವುದೆಂದು ಹೇಳಿದರು. ಬ್ಯಾಂಕು ನಮ್ಮೆಲ್ಲರ ಬ್ಯಾಂಕ್ ಆಗಿ ಕನ್ನಡ ನಾಡು ನುಡಿ ನೆಲ ಜನ ರಕ್ಷಣೆಗೋಸ್ಕರ ಒಂದಷ್ಟು ಕನ್ನಡ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ತೊಡಸ್ಕೊಂಡಿರ್ತಕ್ಕಂಥ ಸಿಬ್ಬಂದಿ ನಿಧಾರ ಅನ್ನೋದು ನಮ್ಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಅದರ ನೇಕಾರರಾಗಿ ಇಲ್ಲಿನ ಪ್ರಬಂಧಕರು ಹರೀಶ್ ಪೂಜಾರಿರವರು ಬಹಳ ಚೆನ್ನಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕನ್ನಡದ ಇಲ್ಲೆಲ್ಲ ಕೂಡ ಬ್ಯಾಂಕ್ನಲ್ಲೂ ಕೂಡ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ನಾವು ನಾಮಪತ್ರಗಳಿಂದ ಹಿಡಿದು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಆಡಳಿತದಲ್ಲಿ ಕನ್ನಡ ಇರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ನಾವು ಇಲ್ಲಿ ಪರಿಶೀಲನೆ ಮಾಡಿದಾಗ ಬಹಳ ಚೆನ್ನಾಗಿ ಇವರು ಕನ್ನಡವನ್ನು ಅನುಷ್ಠಾನ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಇವರಿಗೆ ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇವರಿಗೆ ಅಭಿನಂದನೆಗಳನ್ನು ಹಟ್ಟಣೆ ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಈ
ಕನ್ನಡಕ್ಕೆ ಇವರು ಕೈತಿರ್ತಕ್ಕಂತಹ ಇವರ ಒಂದು ಕನ್ನಡದ ಸೇವೆಯನ್ನು ಶ್ಲಾಘಿಸ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಬ್ಯಾಂಕ್ ಸಿಬ್ಬಂದಿಯವರನ್ನ ಅಭಿನಂದಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ಮೇಕಪ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಮಹಿಳೆಯರು ಸೌಂದರ್ಯ ಪ್ರಿಯರು. ಇಂತಹ ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿಯೊಂದಿಗೆ ಎಲ್ಲಾ ಮಹಿಳೆಯರಿಗೆ ಸಂಘವೊಂದು ನೆರವಾಗುವ ಅಭಯ ನಡೆದಿದೆ. ಏನಿದು ಬ್ಯೂಟಿಷಿಯನ್ ಸ್ಟೋರಿ ಅಂತೀರಾ? ಈ ವರದಿ ನೋಡ್ಕೊಂಬನಿ. ಹೌದು, ಸೌಂದರ್ಯ ಆಸಕ್ತಿಗೆ ಮಾರು ಹೋದ ಮಹಿಳೆಯರೇ ಇಲ್ಲ. ಒಂದೆಡೆ ಹೀಗೆ ಕಲರ್ ಕಲರ್ ವೆಡ್ಡಿಂಗ್ ಮೇಕಪ್ ಮಾಡಿರೋದು ಮದುವೆಗೆ ಅಲ್ಲ. ಹೇಗೆಲ್ಲ ಮಹಿಳೆಯರು ಅಂದ ಹೆಚ್ಚಿಸಿಕೊಳ್ಳಬಹುದು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಸನಪುರ ಬಳಿಯ ಅಗರ್ವಾಲ್ ಹೋಟೆಲ್ನ ಸಭಾಂಗಣದಲ್ಲಿ ಹೈಟೆಕ್ ವುಮೆನ್ಸ್ ಟ್ರಸ್ಟ್ನ ನೂತನ ಶಾಖೆ ಕಲರ್ಫುಲ್ ಮೇಕಪ್ ತರಬೇತಿಗೆ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಹಾಗೂ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆ ಪುಷ್ಪ ನಾಗಭೂಷಣ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಮೂರ್ತಿ, ಇಂದಿನ ಕಾಲಕ್ಕೆ ಸೌಂದರ್ಯ ವರ್ಧಕಗಳು ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಮಹಿಳೆಯರ ಉತ್ತಮ ಕೌಶಲ್ಯಕ್ಕೆ ಕರ್ನಾಟಕ ಹೈಟೆಕ್ ವುಮೆನ್ಸ್ ಟ್ರಸ್ಟ್ ಬ್ಯೂಟಿಷಿಯನ್ ಹಾಗೂ ಟೈಲರಿಂಗ್ ತರಬೇತಿ ನೀಡಿರುವುದು ಸಂತಸದ ವಿಷಯ. ಇಂತಹ ಕಾರ್ಯಕ್ಕೆ ಸರ್ಕಾರದಿಂದ ಬರುವಂತಹ ಯಾವುದೇ ಅನುದಾನವನ್ನ ಮಹಿಳೆಯರಿಗೆ ಕೊಡಿಸುವ ಕಾರ್ಯ ಮಾಡುತ್ತೇನೆ ಎಂದರು. ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸವಲತ್ತುಗಳನ್ನು ಅವರಿಗೆ ತಲುಪಿಸಬೇಕು ಅನ್ನೋದ್ರಿಂದ ಅವರ ಒಂದು ಗುರಿಯಾಗಿ ಒಂದು ಕೇಳಿಕೊಂಡ್ರು. ಆಗ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಯಾವುದೇ ಒಂದು ಇಲಾಖೆಯಿಂದ ತಮ್ಮ ಸವಲತ್ತನ್ನು ತಮಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾನೊಬ್ಬನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥದ್ದೇ ಪ್ರತಿಯೊಬ್ಬರ ಒಂದು ಕರ್ತವ್ಯ. ಪ್ರತಿಯೊಬ್ಬರೂ ಕೂಡ ಏನಿವತ್ತು ತಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಆ ಒಂದು ಉನ್ನತೀಕರಣ ಏನಿವತ್ತು ನಮ್ಮಲ್ಲಿ ಕಾಣ್ತಾ ಇದ್ದೀವಿ. ಇದು ಮೊದಲ ಬಾರಿಗೆ ನಾನು ನಮ್ಮ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಉತ್ತರದಲ್ಲಿ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಭಾಳ ಒಂದು ಇಂಟ್ರೆಸ್ಟ್ ಕೊಟ್ಟು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಮುಂದಾಳತ್ವವನ್ನು ಏನು ವಹಿಸಿದ್ರಿ, ಆ ಮುಂದಾಳತ್ವಕ್ಕೆ ನಾವು ಯಾವಾಗಲೂ ಕೂಡ ತಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷೆ ಪುಷ್ಪ ನಾಗಭೂಷಣ್ ಮಾತನಾಡಿ, ಸಂಘದಿಂದ ಎಲ್ಲಾ ಮಹಿಳೆಯರನ್ನ ಒಟ್ಟುಗೂಡಿಸಿ ಒಗ್ಗಟ್ಟು ಸಾಧಿಸುತ್ತೇವೆ. ಮಹಿಳೆಯರ ಹಕ್ಕಿಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುವ ಹಾಗೂ ನೆಲಮಂಗಲ ಬ್ಯೂಟಿಷಿಯನ್ ಹಾಗೂ ಟೈಲರಿಂಗ್ ವಿದ್ಯಾಭ್ಯಾಸಕ್ಕೆ ತರಬೇತಿ ಕೊಡುತ್ತೇವೆ. ಹೈಟೆಕ್ ಇವೆಂಟ್ಸ್ ಮಾಡುವುದರ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಉತ್ತಮ ಕೌಶಲ್ಯಧಾರಿತ ತರಬೇತಿ ನೀಡುವುದರ ಮೂಲಕ ಸಂಘಟನೆಯನ್ನ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ ಎಂದರು. ಯಾಕಂದರೆ ಹೆಣ್ಮಕ್ಳು ನೋಡಿರ್ತೀರ, ಎಲ್ಲ ಮನೆಗಳಲ್ಲೇ ಪಾಪ ತುಂಬಾ ಹಿಂದೆ ಉಳಿದಿರ್ತಾರೆ, ಮನೆಗಳಲ್ಲಿ ಅವಕಾಶ ಸಿಗಲ್ಲ, ಎಲ್ಲ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ನಾವು ಫ್ರೀಯಾಗಿ ಒಂದು ಬ್ಯೂಟಿಷಿಯನ್ ತರಬೇತಿ ಮತ್ತು ಒಂದು ಟೈಲರಿಂಗ್ ತರಬೇತಿ ಕೊಟ್ಟು ನಮ್ಮ ಕರ್ನಾಟಕ ಹೈಟೆಕ್ ವುಮೆನ್ ಟ್ರಸ್ಟಿಂದ ಹೆಣ್ಮಕ್ಳನ್ನ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಟ್ರಸ್ಟ್ ಮಾಡಿರೋ ಉದ್ದೇಶ ಸರ್. ಈ ಸಂದರ್ಭ ಸರ್, ಇವಾಗ ಬಂದು ಹೋದ ವರ್ಷ ಲಾಕ್ಡೌನ್ ಆಗಿತ್ತು, ಅವಾಗೆಲ್ಲ ನೀವು ನೋಡಿರ್ಬೋದು ಪೇಪರಲ್ಲಿ ಕೂಡ ಬಂದಿತ್ತು, ಟಿ ವಿಲೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ಏನಂತ, ಜೆಂಟ್ಸ್ ಬ್ಯೂಟಿ ಸಲೂನ್ಗಳಿಗೆ ಬಂದು 33,000 ರೂಪಾಯಿ ದುಡ್ಡುಗಳು ಬಂದಿತ್ತು, ಆದರೆ ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ 1 ರೂಪಾಯಿ ದುಡ್ಡು ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ? ಫಸ್ಟು ನಮ್ಮಲ್ಲಿ ಒಂದು ಸಂಘಟನೆ ಇಲ್ಲ. ಸೊ ಸಂಘಟನೆ ಶುರು ಮಾಡಬೇಕು ಅಂದ್ಬಿಟ್ಟು ನಾನು ಕರ್ನಾಟಕ ಹೈಟೆಕ್ ವುಮೆನ್ ಟ್ರಸ್ಟ್ನ ನಾನು ಮಾಡಿರೋದು. ಈ ಸಂಘಟನೆಯಿಂದ ಮುಂದೆ ಏನೇ ಒಂದು ಸರ್ಕಾರದಿಂದ ಏನೇ ಒಂದು ಸ್ಕೀಮ್ ಬಂದರೂ ಖಂಡಿತ ನಮ್ಮ ಹೆಣ್ಮಕ್ಳಿಗೋಸ್ಕರ ಹೋರಾಡ್ತೀನಿ. ಆ ಮಕ್ಕಳಿಗೆ ಇದೊಂದು ಏನೋ ಒಂದು ಸ್ಕೀಮ್ ಇರುತ್ತೋ ಆ ಸ್ಕೀಮ್ನ ಕೊಡಿಸ್ಬೇಕು ಅನ್ನೋದೇ ಸರ್ ನನ್ನ ಉದ್ದೇಶ. ಹೇಳಬೇಕು ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಡಾಕ್ಟರ್ ಶ್ರೀನಿವಾಸರು ಜನಪ್ರಿಯ ಶಾಸಕರು, ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಂಗೆ ತುಂಬ ಸಂತೋಷ. ಮೊನ್ನೆ ಅವ್ರು ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡಿದ್ವು ನಮ್ಮ ಫಂಕ್ಷನ್ಗೆ, ಸೊ ತುಂಬ ಖುಷಿ ಖುಷಿಯಿಂದ ಒಪ್ಕೊಂಡ್ರು. ಅವರು ಹೇಳಿದ್ದಾರೆ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ನೆಲಮಂಗ್ಲಾಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಇದ್ರ ಮುಖಾಂತರ ಹೇಳ್ಕೊಳ್ಳೋದೇನು ಅಂತ ಅಂದರೆ, ನೆಲಮಂಗ್ಲ ಟೀಮವರು ಇವಾಗ ಏನೊಂದು ಶಾಸಕರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನೆಲಮಂಗ್ಲ ಟೀಮಲ್ಲಿ ಒಂದು ಟೈಲರಿಂಗ್ ಆಗ್ಬೋದು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷೆ ಪುಷ್ಪ ನಾಗಭೂಷಣ್, ಟ್ರಸ್ಟ್ನ ಅಧ್ಯಕ್ಷೆ ಪೂರ್ಣಿಮಾ ಬಸವರಾಜು, ಕಾರ್ಯದರ್ಶಿ ಸೌಮ್ಯಶ್ರೀ, ದಾಸರಹಳ್ಳಿ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ಪ್ರಕಾಶ್ ಇನ್ನಿತರರು ಹಾಜರಿದ್ದರು. ತಗೀಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇಂದು ಮಾಜಿ ಶಾಸಕರಿಂದ ಕುಂದುಕೊರತೆ ಸಭೆಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು.
ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಜಿ ಕೆ ವೆಂಕಟಶಿವಾರೆಡ್ಡಿ, ನಾನು ಶಾಸಕನಾಗಿದ್ದಾಗ ಮಂಜೂರಾಗಿದ್ದ ಮನೆಗಳಿಗೆ ಹಕ್ಕುಪತ್ರಗಳನ್ನು ನೀಡಿದ್ದೇನೆ, ಸಣ್ಣಪುಟ್ಟ ಲೋಪದೋಷಗಳು ಇರಬಹುದು, ಅದನ್ನು ಸರಿಪಡಿಸಬೇಕೆಂದು ತಿಳಿಸಿದರು. ಕೆಲವು ದಿನಗಳ ಹಿಂದೆ ಹಾಲಿ ಶಾಸಕರಾದ ಆರ್ ಕೆ ರಮೇಶ್ ಕುಮಾರ್ ಅವರು ಲೋಪದೋಷಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಲೋಪದೋಷಗಳಿದ್ದಲ್ಲಿ ಸರಿಪಡಿಸಲಿ, ಬಡವರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾದರೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶ್ರೀನಿವಾಸಪುರ ತಾಲೂಕಿನ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆಂಬ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಹೀಗೆ ಬಂದನ್ನ ಪ್ರಶ್ನಿಸಿದಾಗ ಯಾರು ಬೇಕಾದರೂ ಬರಬಹುದು, ಎಲ್ಲರಿಗೂ ಆಹ್ವಾನ ನೀಡುತ್ತೇನೆ ಎಂದರು. ಏನಿದಾವೆ ಸ್ವಲ್ಪ ಪತ್ರಗಳು ಕೆಲಸ ಮಾಡಲ್ಲ ಅಂತೇಳಿ ಮತ್ತೆ ಹೊಸದಾಗಿ ಅವೆಲ್ಲ ವಾಪಸ್ ತಗೊಂಡು ಹೊಸದಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ತಾವೇನು ಇದನ್ನ ಇಲ್ಲ ನಾನೀಗ ಈಗಾಗಲೇ ಇವಾಗ ನಮ್ಮ ತಹಸೀಲ್ದಾರ್ಗೂ ಚೀಫ್ ಆಫೀಸರ್ಗೂ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಎಲ್ರಿಗೂ ಕೂಡ ತಿಳಿಸಿದ್ದೇನೆ. ನಾನು ನಮ್ಮ ಕೌನ್ಸಿಲರ್ಸು ಮತ್ತು ಮುಖಂಡರಿಗೆಲ್ಲ ತಿಳಿಸಿದ್ದೇನೆ. ನೀವು ಅವ್ರ ಬಗ್ಗೆ ಏನು ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳಿದೆ, ಬಡವ್ರ ಬಗ್ಗೆ ಬಡವ್ರಿಗೋಸ್ಕರ ಮಾಡಿರುವ ಲೇಔಟ್ಸ್ ಇವೆಲ್ಲ, ಇದಾಗಲಿ ಬೋಯಿನಾಜನಹಳ್ಳಿ ಕೆರೆ ಆಗಲಿ ಅಮಾನಿ ಕೆರೆ ಆಗಲಿ ಎಲ್ಲ ಕೂಡ ಮಾಡಿದ್ದೆ ನಾನೇ, ನನ್ನ ಕಾಲದಲ್ಲಿ ಮಾಡಿದ್ದೆ. ಇವತ್ತು ಬಡವ್ರಿಗೆ ಬಡವ್ರಿಗೆ ಏನಾದ್ರು ತೊಂದರೆ ಇದೆ ಅಂದರೆ ನಾನು ಒಂದು ಕ್ಷಣ ಕೂಡ ಕ್ಷಮಿಸುವುದಿಲ್ಲ. ಅದ್ರ ಬಗ್ಗೆ ನಾನು ಇಮಿಡಿಯೇಟಾಗಿ ನಾನು ಆಕ್ಷನ್ ತಗೊಳ್ತೇನೆ. ನಾನು ತಾಲೂಕು ಆಫೀಸ್ ಮುಂದೆ ಕೂತ್ಕೊಳ್ತೀನಿ. ತಾವು ನೀಡಿರೋ ಹಕ್ಕುಪತ್ರಗಳು ಸರಿ ಇಲ್ಲ ಅಂತ ಅವು ನಿಯಮಾನುಸಾರ ಹೋಗಿಲ್ಲ ಮಾಡಿಲ್ಲ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನೀಗ ನಮ್ಮ ಮುಖಂಡರಿಗೆಲ್ಲ ತಿಳಿಸಿದ್ದೇನೆ, ಈ ಭಾಗದ ಮುಖಂಡರಿಗೆ. ಅವರು ಪ್ರತಿಯೊಂದು ಕೂಡ ತಹಸೀಲ್ದಾರ್ ಹತ್ರ, ಚೀಫ್ ಆಫೀಸರ್ ಹತ್ರ, ಎಲ್ಲ ಅಧಿಕಾರಿಗಳ ಹತ್ರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಎಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.